ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇಗ ಆಗುವಂಥ ಒಂದು ಬೇಳೆ ಸಾಂಬಾರ್ ಮಾಡ್ಕೊಳ್ಳೋ ವಿಧಾನನೂ ನೋಡ್ಕೊಳ್ಳೋಣ. ಸೊ ನೋಡಿ, ಇದಕ್ಕೆ ಬೀನ್ಸು ಮತ್ತು ಆಲೂಗಡ್ಡೆ ಇದ್ದರೆ ಸಾಕು, ಬೇರೆ ಏನೂ ತರಕಾರಿ ಬೇಕಾಗಿಲ್ಲ. ಸೊ ಸಿಂಪಲ್ಲಾಗಿ ನಾವು ಒಂದು ಟೇಸ್ಟಿ ಆಗಿರುವಂಥ ಬೇಳೆ ಸಾಂಬಾರನ್ನ ಮಾಡ್ಕೋಬೋದು. ಹಾಗೆ ಇದು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ ತಿನ್ಬೋದು. ಸೊ ಬನ್ನಿ, ಈಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ 4 ಬೀನ್ಸು ಮತ್ತು 1 ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ, ಹಾಗೆ 1/2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ 4-5 ಪೀಸು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸಾಂಬಾರ್ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಮನೇಲಿ ಮಾಡಿರೋವಂಥದ್ದು, ಹಾಗೆ ಸ್ವಲ್ಪ ಅರಿಶಿನ, ಜೀರಿಗೆ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಸಾಸಿವೆ ಸ್ವಲ್ಪ ತಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಈಗ ಬಿಸಿ ಆಗಿದೆ ಅಲ್ಲ, ಇವಾಗ ಅದಕ್ಕೆ ನಾವು 1/3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳೋಣ. ಎರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಸಖತ್ತಾಗಿರುತ್ತೆ ಸಾಂಬಾರಲ್ಲಿ. ಸೊ ನೋಡಿ, ಇವಾಗ ಅದು ಚಿಟಪಟ ಅಂದಮೇಲೆ ನಾವು ಈರುಳ್ಳಿ ತಗೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ, ಹಾಗೆ ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಹಾಗೆ ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಅದನ್ನು ಚೆನ್ನಾಗಿ ಕಲಸ್ಕೊಬೇಕು ನಾವು. ಜಾಸ್ತಿ ಕೂಡ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಇದು ಲೈಟಾಗಿ ಫ್ರೈ ಆಗಿದೆ. ಇವಾಗ ನಾವು ತಗೊಂಡಿದ್ವಲ್ಲ ತರಕಾರಿ, ಬೀನ್ಸು ಮತ್ತು ಆಲೂಗಡ್ಡೆ, ಅದನ್ನು ನಾವು ಇದ್ರ ಜೊತೆಗೆ ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಇದ್ರ ಜೊತೆಗೆ ನೀವು ಬೇರೆ ಬದನೆಕಾಯಿ ಈ ಥರ ಎಲ್ಲ ತರಕಾರಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಬೇಳೆ ಸಾಂಬಾರು ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಆಲೂಗಡ್ಡೆ ಬೀನ್ಸ್ ಕೂಡ ಹಾಕಿ ಮಾಡೋದ್ರಿಂದ ರೈಸ್ಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿದ್ಮೇಲೆ ನಾವು ಎಣ್ಣೆಯಲ್ಲಿ 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರಲ್ಲಿ. ಸೊ ಇದನ್ನು ಬೇಗ ಕೂಡ ಮಾಡ್ಕೋಬೋದು ನಾವು, ಜಾಸ್ತಿ ಕೂಡ ಟೈಮ್ ಹಿಡಿಯಲ್ಲ. ಇವಾಗೆ ನಾವು ಒಗ್ಗರಣೆ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಇದೇ ಥರ ಬೇಳೆ ಸಾಂಬಾರು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಇದು 1-2 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ ತೊಗರಿಬೇಳೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಈ ಥರ ತೊಗರಿಬೇಳೆನ ನೆನೆಸಿಡೋದ್ರಿಂದ ಬೇಗನೆ ಬೇಯುತ್ತೆ ಸಾಂಬಾರಲ್ಲಿ, ಅದಕ್ಕೆ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಸೊ ನೋಡಿ, ಇದನ್ನು 1-2 ಸೆಕೆಂಡ್ಸ್ ನಾವು ತರಕಾರಿ ಜೊತೆಗೆ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸಾಂಬಾರ್ ಪುಡಿ 3 ಟೇಬಲ್ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಆ ಬೇಳೆ ಮತ್ತು ತರಕಾರಿಗಳ ಜೊತೆನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ 1-5 ಸೆಕೆಂಡು ನಾವು ಇದನ್ನು ಕಲಸ್ಕೊಳ್ಳೋಣ, ಯಾಕಂದರೆ ಹಸಿಸ್ ಮೇಲೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೆ 1-5 ಸೆಕೆಂಡು ಇದೇ ಥರ ನಾವು ಫ್ರೈ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ನಾನು ತಗೊಂಡಿರೋಂಥ ಬೇಳೆ ಮತ್ತು ಕ್ವಾಂಟಿಟಿಗೆ ಇಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಹೇಳಿದಾಗೆ ನೀವು ರೈಸ್ಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೀವು ಯಾವುದಕ್ಕೆ ಮಾಡ್ತಾ ಇದ್ದೀರಾ ಕಾಂಬಿನೇಷನ್ ಅಂತ ನೋಡಿಕೊಂಡು ನೀವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಇಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ರೈಸ್ಗೆ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪ ನೀರಾಗಿ ಮಾಡ್ಕೋತಾ ಇದ್ದೀನಿ. ಈಗ ಉಪ್ಪು ಚೆಕ್ ಮಾಡಿಕೊಂಡೆ ನಾನು, ಕರೆಕ್ಟಾಗಿದೆ ನೋಡಿದ್ರಲ್ಲ. ಜಾಸ್ತಿ ಕೂಡ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಹಾಗೆ ಬೇಗನೆ 1-5 ನಿಮಿಷದಲ್ಲೆಲ್ಲ ನಿಮಗೆ ಸಾಂಬಾರು ರೆಡಿಯಾಗೋಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನು 3 ವಿಸಿಲ್ ಬಿಟ್ಕೊಳ್ಳೋಣ. ಸೊ ನೋಡಿ, ಇವಾಗ 3 ವಿಸಿಲ್ ಆಗಿದೆ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟಾಗಿದೆ, ರೈಸ್ಗೆ ಮಾತ್ರ ಪರ್ಫೆಕ್ಟಾಗಿ ಆಗಿದೆ. ಸೊ ನೋಡಿ, ಜಾಸ್ತಿ ತೆಳ್ಳಗಾಗಿಲ್ಲ, ಜಾಸ್ತಿ ಗಟ್ಟಿಗೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಈಸಿಯಾಗಿ ಡಿಫ್ರೆಂಟಾಗಿ ನಾವು ಒಂದು ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗೆ ಬೇಗ ಕೂಡ ನೀವು ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.